ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ರಕ್ತದಾನ ಶಿಬಿರಕ್ಕೆ ಕ್ಷೇತ್ರದಿಂದ ಹೆಚ್ಚು ಮಂದಿ ಭಾಗವಹಿಸಿ ವಿ ಮೋಹನ್ ಕೃಷ್ಣ. ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಅಂಗವಾಗಿ ನಡೆಯಲಿರುವ ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತರಾಗಿ ಕೆಜೆಪ್ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡ ವಿ ಮೋಹನ್ ಕೃಷ್ಣ ಮನವಿ ಮಾಡಿದ್ದಾರೆ. ಬೇತಮಂಗಲ ಸಮೀಪದ ಮಹದೇವಪುರ ಗ್ರಾಮದ ತಮ್ಮ ತೋಟದಲ್ಲಿ ಕ್ಷೇತ್ರದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಮನವಿ ಮಾಡಿದ್ದಾರೆ. ಮನುಷ್ಯನ ಜೀವ ಉಳಿಸುವುದಕ್ಕೆ ರಕ್ತ ಬಹುಮುಖ್ಯವಾಗಿ ಬೇಕಾಗಿದೆ. ನಿತ್ಯ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ರಕ್ತದ ಅವಶ್ಯಕತೆ ಹೆಚ್ಚಿರುವುದರಿಂದ ಆರೋಗ್ಯವಂತ ನಾಗರಿಕರು ರಕ್ತದಾನ ಮಾಡುವುದರಿಂದ ತುರ್ತು ಸಂದರ್ಭದಲ್ಲಿ ಬಳಕೆಯಾಗುತ್ತದೆ ಎಂದರು. ಕೆಜೆಪ್ ಕ್ಷೇತ್ರದಿಂದ ರಕ್ತದಾನ ಶಿಬಿರಕ್ಕೆ ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಕೋಲಾರದಲ್ಲಿನ ರಕ್ತದಾನ ಶಿಬಿರಕ್ಕೆ ಕ್ಷೇತ್ರದಿಂದ ತೆರಳುವ ನಾಗರಿಕರಿಗೆ ವೈಯಕ್ತಿಕವಾಗಿ ವಾಹನ ಸೌಲಭ್ಯ ಕಲ್ಪಿಸಲಾಗಿದೆ. ಅಗತ್ಯವಿರುವವರು ಸಂಪರ್ಕಿಸಬಹುದು ಎಂದರು. ಕೋಲಾರದಲ್ಲಿ ನಡೆಯುವ ರಕ್ತದಾನ ಶಿಬಿರವು ದೇಶದಲ್ಲಿಯೇ ಇತಿಹಾಸ ನಿರ್ಮಿಸಲು ಪ್ರತಿಯೊಬ್ಬರ ಸಹಕಾರ ಬಹುಮುಖ್ಯವಾಗಿದೆ. ರಕ್ತದಾನ ಶಿಬಿರದಲ್ಲಿ ಅಗತ್ಯ ಸೌಲಭ್ಯಗಳನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಬಾಬು ವೆಂಕಟರಾಮೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮಾದೇವಿ ಮುರಳಿ, ಮಾಜಿ ಅಧ್ಯಕ್ಷ ಗಂಗಿರೆಡ್ಡಿ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್, ಹರೀಶ್, ಪೆದ್ದಣ್ಣ, ಶ್ರೀನಿವಾಸ್, ಭೂ ನಿಗಮ ಮಂಡಳಿ ಸದಸ್ಯ ಸುಧಾಕರ್ ರೆಡ್ಡಿ, ಮುಖಂಡರಾದ ಕೃಷ್ಣಪ್ಪ, ರವಿ, ಶ್ರೀರಾಮ್ ರೆಡ್ಡಿ, ತೇಜು, ನಂದೀಶ್ ಗೌಡ, ಲಕ್ಷ್ಮಪ್ಪ, ವಿಜಯ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಗೌರವಾನ್ವಿತ ಸಂಸದರಾದಂಥ ಮುನಸ್ವಾಮಿ ಸರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಮಂಡಲಾಧ್ಯಕ್ಷರಾದಂತಹ ಬುಜ್ಜನಾಯ್ಡು ಮತ್ತು ನಮ್ಮ ಕಮಲ್ನಾಥ್ ಅವರ ನೇತೃತ್ವದಲ್ಲಿ ಏನು 2ನೇ ತಾರೀಕು ಗಾಂಧಿ ಜಯಂತಿಯ ದಿವಸ ಇಡೀ ತಾಲೂಕಿನಂಥ ಇಡೀ ಜಿಲ್ಲೆಯಾದಂಥ ಒಂದು ಗಿನ್ನಿಸ್ ದಾಖಲೆ ಮಟ್ಟದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕಂತ ಒಂದು ಚಿಂತನೆಯಲ್ಲಿದ್ದಾರೆ. ಅದರ ಪರವಾಗಿ ಇವತ್ತು ಕೆಜೆಎಫ್ ತಾಲೂಕಿನ ನಮ್ಮ ಗ್ರಾಮೀಣ ಭಾಗದ ಎಲ್ಲ ಮುಖಂಡರನ್ನು ಕರೆದು ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಬಹಳ ಉತ್ಸಾಹದಿಂದ ನಮ್ಮ ತಾಲೂಕಿನಿಂದ ನಮ್ಮ ರಕ್ತವನ್ನು ದಾನ ಮಾಡಿ ಪ್ರಾಣವನ್ನು ಉಳಿಸುತ್ತೇವೆ ಎಂಬ ಒಂದು ಇಚ್ಛೆಯಂತೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ನೀಡಿರ್ತಾರೆ. ಅದೇ ರೀತಿ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಏನು ನಮ್ಮ ಸಂಸದರು ಒಂದು ಗಿನ್ನಿಸ್ ಮಟ್ಟದಲ್ಲಿ ಈ ಒಂದು ಬ್ಲಡ್ ಕ್ಯಾಂಪನ್ನ ಸಕ್ಸಸ್ ಮಾಡಬೇಕೆಂಬ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. ತಾವೆಲ್ಲರೂ ಕೆಜೆಎಫ್ ಜರ್ತಿಯವರು, ತಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಅವರು ಕಂಡಂತ ಕನಸನ್ನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಒಂದು ದಾಖಲೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಈ ರಕ್ತದಾನದ ಒಂದು ಶಿಬಿರವನ್ನು ಕೂಡ ದಾಖಲೆ ರೀತಿಯಲ್ಲಿ ಮಾಡೋದ್ರಲ್ಲಿ ಎಂಟೈರ್ ಕೆಜೆಎಫ್ ಕ್ಷೇತ್ರದ ಯುವ ಜನತೆ ವಿಶೇಷವಾಗಿ ತಾವೆಲ್ಲ ಪಾಲ್ಗೊಳ್ಬೇಕು. ಒಂದು ಅನಿರೀಕ್ಷಿತವಾಗಿ ಸಮಯ ಅಭಾವ ಇರೋದ್ರಿಂದ ನಾವೊಂದು 1/2 ಗಂಟೆ ಕೇಳೋದಕ್ಕೆ ಇಷ್ಟೊಂದು ಯುವ ನಾಯಕರು ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿದೆ ಅಂತ ಹೇಳಿದ್ದಾರೆ. ನನ್ನ ಎಲ್ಲರ ಪರ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಭಾನುವಾರ ಸುಮಾರು 7 ಗಂಟೆಗೆ ನಮ್ಮ ಒಂದು ಕೆಜೆಎಫ್ ತಾಲೂಕಿನಾದಂಥ ಸುಮಾರು 1,000 ಜನದ ಯುವಕರು ಆಸಕ್ತಿಯಿಂದ ಬರ್ತೀನಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಇಡೀ ಕೆಜೆಎಫ್ ಜನತೆ ಅವತ್ತು ತಾವೆಲ್ಲ ಕೈ ಜೋಡಿಸಿ ಈ ಶಿಬಿರವ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಜನ ರಕ್ತವನ್ನು ದಾನ ಮಾಡಲಿಕ್ಕೆ ಬರ್ತಾರೆ ಅನ್ನೋವಾಗ ನಾವು ಅದಕ್ಕೆ ಒಂದು ಸಂಸದರ ಆದೇಶದ ಮೇರೆಗೆ ವಾಹನದ ವ್ಯವಸ್ಥೆನೂ ಆಗೈತೆ, ತಿಂಡಿ ವ್ಯವಸ್ಥೆನೂ ಆಗೈತೆ, ಜೊತೆ ಜೊತೆಗೆ ಒಂದು ಆಂಬ್ಯುಲೆನ್ಸ್ ಕೂಡ ಸಹ ಜೊತೆ ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ. ಇದನ್ನು ಬಿಟ್ಟು ಎಲ್ಲಿ ರಕ್ತದಾನ ಶಿಬಿರ ನಡೆಯುತ್ತಲ್ಲ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ ಒಂದು ಸಂಸದರ ಒಂದು ಆಲೋಚನೆಯಂತೆ ಎಲ್ಲಿ ಒಂದನ್ನು ಸಹ ಕುಂದುಕೊರತೆ ಆಗ್ತಿರುವಂತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿದ್ದೀರಿ.